सब्सक्राइब माड़ी नन चानल ना, आगे पक्दलीरो बेल आइकॉन ना प्रेस माड़ी, वसा नोटिफिकेशन बरते। नमस्कार वीक्षकरे, उत्तर कर्नाटक अडिगेगळिगे स्वागत। इवत नानु बहळ सिंपल आगि कडिमे इंग्रेडियंट्स ना बळसि ओंदु रेसिपी स्वीट रेसिपी हेळ्कोड्तीनि। अदेनंद्र राइस बिर्नि बहळ सिंपल ऐति, बर्रि हंगंद्र माडो विधान नोडकोळ्ळोण। ಈ ಸ್ವೀಟ್ ಮಾಡೋದಕ್ಕೆ ನಾನು ಇಲ್ಲಿ ಒಂದೆರಡು ಚಮಚದಷ್ಟು ಟೇಬಲ್ ಚಮಚದಷ್ಟು ಬಾಸುಮತಿ ಅಕ್ಕಿನ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ। ಇದನ್ನ ಸ್ವಲ್ಪ ನೀರನ್ನ ಬಸ್ತು ತರಿತರಿಯಾಗಿ ರುಬ್ಬಿಟ್ಕೊಳ್ಬೇಕು। ಆಮೇಲೆ ಇಲ್ಲಿ ಒಂದು ಅರ್ಧ ಲೀಟರ್ನಷ್ಟು ಹಾಲು ತಗೊಂಡಿನಿ। ಈ ಹಾಲನ್ನ ಕಾಸಿಟ್ಕೊಂಡಿರೋ ಹಾಲ ಇದು। ಇದನ್ನ ನಾನು ಒಂದು ದೊಡ್ಡ ಪಾತ್ರೆಗೆ ಹಾಕಿ ಇದನ್ನ ಸ್ವಲ್ಪ ನೀರಿನ ಪ್ರಮಾಣ ಅಂದ್ರೆ ನೀರಿನ ಅಂಶ ಏನಿರುತ್ತಲ್ಲ ಅದು ಸ್ವಲ್ಪ ಕಡಿಮೆ ಆಗೋವರೆಗೂ ಕುದಿಸ್ಕೊಳ್ಳೋಕೆ ಇಡ್ತೀನಿ। ಇದು ಮಧ್ಯೆ ಮಧ್ಯೆ ಕೈಯಾಡ್ತಾ ಇರಬೇಕು, ಯಾಕಂತಂದ್ರೆ ಇದು ಕೆನಿ ಕಟ್ಟಕ್ಕೆ ಹೋಗಬಾರದು, ಕೆನಿ ಕಟ್ಟಬಾರದು ಇದು। ಹಂಗ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಒಂದು ಕೆನಿ ಕಟ್ಟೋದೇ ಇಲ್ಲ, ಆಮೇಲೆ ನೀರಿನ ಪ್ರಮಾಣನೂ ಕೂಡ ಕಡಿಮೆ ಆಗ್ತತಿ। ಈಗ ಸ್ವಲ್ಪ ನೀವು ನೋಡಬಹುದು ನೀರಿನ ಪ್ರಮಾಣ ಕೂಡ ಕಡಿಮೆ ಆಗೈತಿ, ಹಾಲು ಸ್ವಲ್ಪ ಗಟ್ಟಿ ಅಂತ ಅನ್ಸಾತತಿ। ಈ ಟೈಮ್ ನೊಳಗ ನಾವು ರುಬ್ಬಿಟ್ಕೊಂಡಿದ್ನಲ್ಲ ಅಕ್ಕಿನ ತರಿತರಿಯಾಗಿ ರುಬ್ಬಿರೋದನ್ನ ಹಾಕ್ತೀನಿ। ಇದನ್ನ ಒಂದು ಸ್ವಲ್ಪ ಹಾಲನ್ನ ಹಾಕಿ ಇದನ್ನ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೆ। ಇದನ್ನ ಪೇಸ್ಟ್ ತರ ರುಬ್ಬಕೊಳಕ್ಕೆ ಹೋಗಬಾರ್ದು ಅಕ್ಕಿನ। ಇದನ್ನ ಅಕ್ಕಿ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊತನ ಇರಬೇಕು, ಯಾಕಂದ್ರೆ ಹಾಲು ಕೂಡ ಗಟ್ಟಿಯಾಗಿರ್ತೈತಿ, ಆಮೇಲೆ ಅಕ್ಕಿನ ಹಾಕಿದ ಮೇಲೆ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬಂದಂಗ ತಳ ಹಿಡಿಯೋ ಚಾನ್ಸಸ್ ಇರ್ತೈತಿ। ಅದಕ್ಕೋಸ್ಕರ ನಾವು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊತನ ಇರಬೇಕು ಅಕ್ಕಿ ಹಾಕಿದ ಮೇಲೆ। ಇದು ಪೂರ್ತಿಯಾಗಿ ನೀರಿನ ಅಂಶ ಕಡಿಮೆ ಆಗಿ ಅಕ್ಕಿ ಕೂಡ ಬೆಂದು ಒಂಥರ ಗಟ್ಟಿ ಆಗ್ತದದು। ಈಗ ನೀವು ನೋಡಬಹುದು ಇಲ್ಲಿ ಸ್ವಲ್ಪ ಚೇಂಜ್ ಆಗೈತಿ, ನೀರಿನ ಪ್ರಮಾಣನೂ ಕೂಡ ಕಡಿಮೆ ಆಗಿ ಎಲ್ಲ ಗಟ್ಟಿ ಆಗೈತಿ। ಈ ಟೈಮ್ ನೊಳಗ ನಾವು ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕಬೇಕು ಇದಕ್ಕೆ। ನೀವು ಬೇಕಿದ್ರೆ ಸ್ವೀಟ್ ಜಾಸ್ತಿ ತಿನ್ನೋರು ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ಸಕ್ಕರೆನ, ನಾನು ಇಲ್ಲಿ ಅರ್ಧ ಕಪ್ನಷ್ಟು ಹಾಕಿನಿ। ಇದು ಒಂದು ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕಬೇಕು, ಇದಕ್ಕೊಂದು ಏಲಕ್ಕಿ ಫ್ಲೇವರು ಬಹಳ ರುಚಿ ಕೊಡ್ತೈತಿ। ಈ ಸ್ವೀಟ್ಗಳಲ್ಲೆಲ್ಲ ಏಲಕ್ಕಿ ಇದ್ರನ ಒಂದು ಒಳ್ಳೆ ಟೇಸ್ಟು। ಒಂದು ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಕೊಳ್ಳಿ, ಆಮೇಲೆ ಒಂದು ಕೇಸರಿ ದಳನ ಒಂದು ಐದಾರು ಕೇಸರಿ ದಳನ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ಅದನ್ನ ಹಾಕ್ತೀನಿ, ಜಸ್ಟ್ ಕಲರ್ಗೋಸ್ಕರ ಹಾಕ್ತಿರೋದು। ಕೇಸರಿ ಕಲರ್ ಇಲ್ಲಿ ಕೇಸರಿ ದಳ ಇಲ್ಲ ಅಂದ್ರೆ ನೀವು ಕೇಸರಿ ಕಲರ್ ಕೂಡ ಹಾಕ್ಬೋದು, ಕಲರ್ ಇಷ್ಟ ಆಗಿರೋದು, ಇಲ್ಲಾಂದ್ರೆ ಹಂಗೆ ಕೂಡ ಬಿಡ್ಬೋದು, ಹಾಕ್ಲೇಬೇಕಂತೇನಿಲ್ಲ. ಈಗ ಇದು ಸ್ವಲ್ಪ ಉರಿನ ಕಡಿಮೆ ಮಾಡಿ ಮಿಕ್ಸ್ ಮಾಡ್ಕೊಳ್ತಿರ್ಬೇಕು, ಈಗೆಲ್ಲ ಸರಿಯಾಗಿ ಬೆಂದೈತಿದು, ಆ ಸಕ್ಕರೆ ಅದೆಲ್ಲ ಸಂಪೂರ್ಣವಾಗಿ ಕರಗಬೇಕು. ಕೈ ಬಿಟ್ರೆ ಇದು ತಳಾಸಿ ಇದು ಹೋಗ್ಬಿಡ್ತೈತಿ, ಅದಕ್ಕೋಸ್ಕರ ಇದನ್ನ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಈಗ ಮೇಲೆ ಒಂಚೂರು ಬಾದಾಮಿ ಮತ್ತು ಗೋಡಂಬಿನ ತುಂಡು ಮಾಡಿರೋದು ಹಾಕ್ತೀನಿ. ಇದನ್ನ ನಾನೇನು ತುಪ್ಪದಾಗ ಹುರಿದಿಲ್ಲ, ಹಂಗೆ ಹಾಕಕತ್ತೇನೆ ಇಲ್ಲಿ, ನೀವು ಬೇಕಿದ್ರೆ ತುಪ್ಪದಾಗ ಹುರಿದು ಕೂಡ ಹಾಕ್ಬೋದು, ನಾನು ಇಲ್ಲಿ ಹಂಗೆ ಹಾಕಿನಿ. ಈಗ ಇದನ್ನ ಸರಿಯಾಗಿ ಬೆಂದೈತಿ, ಸಕ್ಕರೆ ಕೂಡ ಕರಗೈತಿ. ಸಕ್ಕರೆ ಹಾಕಿದ ಮೇಲೆ ಒಂದು ಸಣ್ಣ ಉರಿ ಒಳಗೆ ಒಂದು ನಾಲ್ಕೈದು ನಿಮಿಷ ಕುದಿಸ್ಕೊಂಡೇನಿ. ಈಗ ಇಷ್ಟು ಗಟ್ಟಿ ಆಗೈತಿದು, ಇಷ್ಟಾದ್ರೆ ಸಾಕು ನಾವು ಇದನ್ನ ಸ್ಟೋವ್ ಆಫ್ ಮಾಡಿಕೊಂಡು ಒಂದು ಮಟ್ಕಿ ಪಾಟ್ ಒಳಗೆ ಸರ್ವ್ ಮಾಡಕತ್ತೀನಿ ನಾನಿಲ್ಲಿ. ಇದು ಒಂದು ಫಿರ್ನಿ, ಯಾವುದೋ ಒಂದು ಫಿರ್ನಿ ಇರಲಿ, ಮಟ್ಕಿ ಪಾಟ್ ಒಳಗೆ ಹಾಕಿದ್ರೆ ಒಂದು ಒಳ್ಳೆ ರುಚಿ ಕೊಡ್ತೈತಿ, ಅದಕ್ಕೋಸ್ಕರ ನಾನಿಲ್ಲಿ ಮಟ್ಕಿನ ತಗೊಂಡಿನಿ, ಅದ್ರೊಳಗನ ಸರ್ವ್ ಮಾಡ್ತೀನಿ. ಆಮೇಲೆ ಇದನ್ನ ಬಿಸಿ ಇದ್ದಾಗಲೂ ನಾವು ಸೇವಿಸ್ಬೋದು ಅಥವಾ ಫ್ರಿಡ್ಜ್ನಾಗಿಟ್ಟು ಒಂದು ಗಂಟೆಗಳ ಕಾಲ ಫ್ರಿಡ್ಜ್ನಾಗಿಟ್ಟು ಕೂಡ ಸೇವಿಸ್ಬೋದು, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಹಂಗೆ ಮಾಡಿ. ನಾನಿಲ್ಲಿ ಮಟ್ಕಿ ಒಳಗೆ ಹಾಕಿ ಇದನ್ನ ಫ್ರಿಡ್ಜ್ನಾಗ ಒಂದು ಗಂಟೆಗಳ ಕಾಲ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಈಗ ನಾನು ಅರ್ಧ ಲೀಟರ್ ಹಾಲಿಂದು ಮಾಡಿರೋದು ಇವೆರಡು ಪಾಟ್ಗಳು ತುಂಬಿ, ಮತ್ತು ಇನ್ನೊಂದು ನನ್ನ ಹತ್ರ ಸಣ್ಣದೈತಿ, ಸಣ್ಣ ಪಾಟ್ ಐತಿ, ಅದು ನಂಗೆ ಭಾಳ ಇಷ್ಟ ಆಗಿರುವಂತಹ ಪಾಟು, ಅದರಲ್ಲಿ ಕೂಡ ಹಾಕ್ತೀನಿ. ನೀವು ಹೆಚ್ಚಿಗೆ ಪ್ರಮಾಣದಲ್ಲಿ ಮಾಡಬೇಕು ಅಂತಂದ್ರೆ ಹಾಲು ಮತ್ತು ಅಕ್ಕಿ ಪ್ರಮಾಣನ ಹೆಚ್ಚಿಗೆ ಮಾಡಿಕೊಳ್ಳ್ರಿ. ನಾನು ಅರ್ಧ ಲೀಟ್ರ್ ಹಾಲಿಗೆ ಎರಡು ಟೇಬಲ್ ಚಮಚದಷ್ಟು ಮಾತ್ರ ಅಕ್ಕಿನ ಬಳಸ್ತೀನಿ, ಇದಕ್ಕೆ ಜಾಸ್ತಿನೂ ಬಸಕ್ಕೆ ಹೋಗಬಾರ್ದು. ಈಗ ಇದನ್ನ ಒಂದು ಗಂಟೆಗಳ ಕಾಲ ನಾನು ಫ್ರಿಡ್ಜ್ನಾಗಿಟ್ಟು ನಿಮಗೆ ತೋರಿಸ್ತೀನಿ ಹೆಂಗಾಗೈತಿ ಅಂತ.
ಫ್ರಿಡ್ಜ್ನಾಗ ಇಟ್ಟು ತಿನ್ನೋದ್ರಿಂದ ಈ ಹೊರಗಿಂದ ಬಂದ ಮೇಲೆ ಬಿಸಿಲಾಗ ಅಂತ ಬಂದ ಮೇಲೆ ಊಟದ ಸೇರ್ತಿರೋದಲ್ಲ ಈ ತಣ್ಣಗ ಇದನ್ನ ತಿನ್ನೋದ್ರಿಂದ ದೇಹಕ್ಕೂ ಕೂಡ ಹಿತ ಅಂತ ಅನಿಸತಿ. ಆಮೇಲೆ ಹೊರಗಿಂದ ಬಂದ ಮೇಲೆ ಊಟ ಖಾರದಕ್ಕಿಂತ ಈ ಸ್ವೀಟ್ ತಿನ್ನಕಂತೂ ಬಹಳ ರುಚಿ ಕೊಡ್ತತಿ. ಮೇಲೆ ಒಂಚೂರು ಬಾದಾಮಿ ಮತ್ತು ಗೋಡಂಬಿನ ಹಾಕ್ತೀನಿ. ಈಗ ಇದನ್ನ 1 ಗಂಟೆ ಒಳಗೆ ಫ್ರಿಡ್ಜ್ನಾಗ ಇಟ್ಟು ನಿಮ್ಗೆ ತೋರಿಸ್ತೀನಿ ಹೆಂಗಾಗೈತಿ ಅಂತ. ಬಹಳ ರುಚಿ ಆಗ್ತತಿ, ಮನೆ ಮಂದಿಗೆಲ್ಲ ಇಷ್ಟಪಟ್ಕೊಂಡು ತಿಂತಾರೆ. ನೀವು ಕೂಡ ಮನೆ ಒಳಗೆ ಟ್ರೈ ಮಾಡ್ರಿ, ನೋಡ್ರಿ ಎಷ್ಟು ಚಲೋ ಆಗೈತಿ ಅಂತ. ನೀವು ನೋಡಿದ್ರೇ ಗೊತ್ತಾಗ್ತತಿ. ಇವತ್ತು ನಾನು ಮಾಡಿರೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತಿ ಅಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.